ಇದು 3 ವರ್ಷ ಆಗಿದೆ ಸರ್, ಸಿನಿಮಾ ಮಾಡಕ್ಕೆ ಫುಲ್ ಲೇಟ್ ಆಗಿ ಕಾರಣ ಚೆನ್ನಾಗಿ ನನಗೆ ಏನ್ ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್. ಸೊ ಇನ್ನೊಂದು ಸದ್ಯದಲ್ಲೇ ಇನ್ನೊಂದು ಎರಡು ಅನೌನ್ಸ್ ಮಾಡ್ತಾರೆ, ಕೇಳ್ತಾ ಇದೀವಿ ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಏನಾದ್ರು. ಸೊ ಹೋಪ್ಫುಲಿ ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ, ಯಾವಾಗ ನೋಡ್ಬೇಕಲ್ಲ ಟೈಮ್ ಮುಗಿಸ್ಬೇಕು. ಕಲೆ ತುಂಬಾ ಖುಷಿ ಆಗ್ತದೆ, ನಾನು ಈ ತರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದೇ ರೀತಿ ಜನ ತೋರಿಸ್ತರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ನಾನು ಫಸ್ಟ್ ಡೇ ಇಂದ ನಾವು 10-14 ಇಯರ್ಸ್ ಬ್ಯಾಕ್ ಸಿನಿಮಾ ಮಾಡಿದ್ವಿ, ಅದೇ ತರ ರೆಸ್ಪಾನ್ಸ್. ಸೊ ಏನ್ ಜಸ್ಟ್ ಬೆಸ್ಟ್ ಅಷ್ಟೇ, ನಾನು ನಮ್ಮ ಫ್ಯಾಮಿಲಿ ಜಸ್ಟ್ ಬೆಸ್ಟ್ ಈ ತರ ರೆಸ್ಪಾನ್ಸ್. ನನ್ನ ಫ್ಯಾನ್ಸ್ ಯಾರು ಕೇಳ್ತಾರಲ್ಲ, ಇದೇನ್ ಆಯ್ತು ಜಾಕಿ ಎಲ್ಲಾರು ರಿಲೀಸ್ ಮಾಡಿ ಅಂತ, ಸರಿ ಯಾರು ಮಾಡಿದ್ರು ನಮಗೆ ಎಲ್ಲರೂ ಜಾಕಿನೇ ಮಾಡಿ ಅಂತ. ನೆಕ್ಸ್ಟ್ ರೌಂಡ್ ಮೋಸ್ಟ್ಲಿ ಅಪ್ಪು ಇದ್ರು. ಹೌದು, ನಾನು ಒಂದು 5 ವರ್ಷದಿಂದ ಇವಾಗಿರೋ ಎಜುಕೇಶನ್ ಪ್ಯಾಷನ್ ನೋಡ್ಕೊಂಡಿದ್ವಿ. ಸೊ ನಮಗೆ ಎಲ್ಲೋ ಒಂದ್ ಕಡೆ ಹೋಗ್ತಿತ್ತು, ಇದು ಜನ ಇರಲಿ, ನಾನ್ ಕಾನ್ಫಿಡೆಂಟ್ ಆಗಿದೆ, ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾ. ಅಫ್ಕೋರ್ಸ್ ಮುಂಬೈ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್ ಆ ಥರ ಬರುತ್ತೆ, ಆಮೇಲೆ ಸಂತೋಷ್ ಸರ್ ಎಲ್ಲ, ನಾನು ಇಲ್ಲಿವರೆಗೂ ಯಾರು ಹೇಳಿದ್ದಾರೆ ಎಲ್ಲರೂ ಇವಾಗ ಬಗ್ಗೆ ಒಂದು ಒಂದು ನೆಗೆಟಿವ್ ಹೇಳಿಲ್ಲ. ಅದು ಇದ್ದೋಡ್ ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜ್ ಇಂದ ಇದೇ ಲಾಸ್ಟ್ ಕತೆ ಕೇಳಿದ್ದೆ ಇದ ಪ್ರೂಫ್ ಮಾಡಿ. ಇನ್ನು ಮುಂದೆ ನಾನು ನಾವೇ ಕೇಳಿದ್ರೆ ಅದು ನಮ್ಮ ನಾನು ಸಜೆಸ್ಟ್ ಮಾಡಿ.